ಬೆಳಗಾವಿಯಲ್ಲಿ ಪವರ್ ಪಾಲಿಟಿಕ್ಸ್ ತಾರಕಕ್ಕೇರಿದೆ ಸಚಿವರಾದ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಧ್ಯೆ ಭಿನ್ನ ಮತ ಜೋರಾಗಿದೆ ತಮ್ಮ ಬೆಂಬಲಿಗರನ್ನ ಅಧಿಕಾರ ಸ್ಥಾನದಲ್ಲಿ ಕೂಡಿಸಲಿಕ್ಕಾಗಿ ಶುರುವಾದ ಕಿತ್ತಾಟ ಈಗ ಸರ್ಕಾರವನ್ನೇ ಅಲುಗಾಡಿಸುವಂತಹ ಹಂತಕ್ಕೆ ಬಂದು ತಲುಪಿದೆ ಹೀಗಾಗಿ ಟ್ರಬಲ್ ಶೂಟರ್ ಆದ ಡಿಕೆ ಶಿವಕುಮಾರ್ ಬೆಳಗಾವಿಗೆ ಧಾವಿಸಿದ್ದು ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಹಲವು ದಶಕಗಳಿಂದ ಜಾರಕಿಹೊಳಿ ಕುಟುಂಬ ಬೆಳಗಾವಿ ಜಿಲ್ಲೆಯಲ್ಲಿ ಅಧಿಕಾರದ ಆಧಿಪತ್ಯವನ್ನು ಹೊಂದಿದೆ ದೊಡ್ಡ ಪ್ರಮಾಣದ ಬೆಂಬಲಿಗರ ಪಡೆಯನ್ನ ಹೊಂದಿದೆ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಹಿಡಿತ ಹೊಂದಿರುವ ಸಚಿವ ಜಾರಕಿಹೊಳಿ ತನ್ನ ಬೆಂಬಲಿಗರನ್ನ ವಿವಿಧ ಸಂಸ್ಥೆಗಳಲ್ಲಿ ಅಧಿಕಾರಕ್ಕೇರಿಸಲು ಯತ್ನಿಸುತ್ತಿದ್ದಾರೆ ಆದರೆ ಇತ್ತೀಚೆಗೆ ಕಾಂಗ್ರೆಸ್ನಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿ ಬೆಳೆದಿರುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದೀಗ ಸತೀಶ್ ಜಾರಕಿಹೊಳಿಗೆ ಸವಾಲಾಗಿ ನಿಂತಿದ್ದಾರೆ ಬೆಂಬಲಿಗರನ್ನು ಬೆಳೆಸುವ ಸತೀಶ್ ಜಾರಕಿಹೊಳಿ ಆಸೆಗೆ ಅಡ್ಡುಗಾಲಾಗಿ ಪರಿಣಮಿಸಿದ್ದಾರೆ ಇದು ಜಿಲ್ಲೆಯಲ್ಲಿ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳಕರ್ ಮಧ್ಯೆ ತೀವ್ರ ಬಿಕ್ಕಟ್ಟನ್ನು ಮಾಡಿದೆ ಹಾವು ಮುಂಗಸೆಯಂತೆ ಕಿತ್ತಾಡುತ್ತಿರುವ ಸತೀಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮಧ್ಯೆ ತೇಪೆ ಹಾಕಲು ಸ್ವತಃ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬೆಳಗಾವಿಗೆ ಧಾವಿಸಿದ್ದಾರೆ ಆದರೆ ಡಿಕೆಶಿಗೂ ಈ ಇಬ್ಬರು ಸಚಿವರು ಡೋಂಟ್ ಕೇರ್ ಮಾಡಿದ್ದಾರೆ ಡಿಕೆಶಿ ಭೇಟಿಗೆ ಬೇರೆದೇ ಕೈಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ತಮ್ಮ ಭೇಟಿಗೆ ಬಾರದರಿಂದ ಮುನಿಸಿಕೊಂಡಿರುವ ಡಿಕೆ ಶಿವಕುಮಾರ್ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಮಾಡಿದ್ದಾರೆ ಈ ಮೂಲಕ ಸತೀಶ್ ಜಾರಕಿಹೊಳಿಗೆ ಪರೋಕ್ಷವಾಗಿ ಸಂದೇಶ ರವಾನಿಸಿದ್ದಾರೆ ಬೆಳಗಾವಿಗೆ ಡಿಕೆ ಶಿವಕುಮಾರ್ ಭೇಟಿಯು ಪಕ್ಷದ ಕಾರ್ಯಕರ್ತರ ಮೇಲೆ ಪರಿಣಾಮ ಬೀರುತ್ತಾ ಇಬ್ಬರು ಪ್ರಭಾವಿ ಸಚಿವರ ನಡುವೆ ನಡೆದ ಜಗಳಕ್ಕೆ ಅಂತ್ಯವನ್ನ ಹಾಡುತ್ತಾ ಅನ್ನೋದು ಕುತೂಹಲದ ಪ್ರಶ್ನೆಯಾಗಿದೆ